ಫ್ಲೆಕ್ಸ್ ಗಳು ಬ್ಯಾನರ್ಗಳು ಉಡುಪಿಯಲ್ಲಿ ರಾರಾಜಿಸ್ತಾ ಇದ್ವು ಈ ಬೆನ್ನಲ್ಲೇ ಬಿಜೆಪಿಯ ಫ್ಲೆಕ್ಸ್ ಗಳನ್ನ ಹರಿದು ಹಾಕಿದ್ದಾರೆ ಕಿಡಿಗೇಡಿಗಳು ಉಡುಪಿ ನಗರದಾದ್ಯಂತ ಫ್ಲೆಕ್ಸ್ ಗಳು ಬ್ಯಾನರ್ಸ್ ಗಳನ್ನು ಹರಿಯಲಾಗಿದೆ ಉಡುಪಿಯ ಬ ಬನ್ನಂಜೆಯಲ್ಲಿ ಬಿಜೆಪಿ ಹಾಕಿದಂತಹ ಫ್ಲೆಕ್ಸ್ ಗಳನ್ನ ಹರಿದು ಹಾಕಲಾಗಿದೆ ರಸ್ತೆ ಪಕ್ಕದಲ್ಲಿದ್ದಂತಹ ಈ ಫ್ಲೆಕ್ಸ್ ಗಳನ್ನು ಕೂಡ ಕಿಡಿಗೇಡಿಗಳು ನಾಶ ಮಾಡಿದ್ದಾರೆ ಉಡುಪಿ ನಗರ ಠಾಣೆಗೆ ದೂರನ ನೀಡಿದ್ದಾರೆ ಜಿಲ್ಲಾ ಬಿಜೆಪಿಯ ಮುಖಂಡರು ಕಳೆದ ರಾತ್ರಿ ಅಂದ್ರೆ ತಡರಾತ್ರಿ ನಡೆದಂತಹ ಘಟನೆ ಇದು ಕಿಡಿಗೇಡಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಈಗಾಗಲೇ ಒಬ್ಬರಾದ್ಮೇಲೆ ಒಬ್ಬರು ರಾಷ್ಟ್ರೀಯ ನಾಯಕರುಗಳು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರುಗಳು ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹದ್ದು ನಾಳೆ ಜೆ ಪಿ ನಡ್ಡಾ ಅವರ ಸರದಿ ಉಡುಪಿ ಭಾಗವನ್ನು ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದ್ರು ಹಾಗಾಗಿಯೇ ರಾಷ್ಟ್ರೀಯ ಅಧ್ಯಕ್ಷರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿಯ ಬಿ ಜೆ ಪಿಯ ಮುಖಂಡರುಗಳು ಕಾರ್ಯಕರ್ತರು ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಜೆ ಪಿ ನಡ್ಡಾ ಅವರು ಹಾದು ಹೋಗುವಂಥ ದಾರಿಯುದ್ದಕ್ಕೂ ಕೂಡ ಅವರನ್ನು ಸ್ವಾಗತ ಮಾಡುವಂತಹ ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇದ್ವು ಒಂದು ದಿನದ ಮೊದಲೇ ಈ ಫ್ಲೆಕ್ಸ್ಗಳನ್ನು ಕಟ್ಟಲಾಗಿತ್ತು ಆದರೆ ರಾತ್ರೋರಾತ್ರಿ ಏಕಾಏಕಿಯಾಗಿ ಕಿಡಿಗೇಡಿಗಳು ಆ ಫ್ಲೆಕ್ಸನ್ನು ಹರಿದು ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ ನೀವು ಕೂಡ ಆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಹಾಗಾಗಿಯೇ ಈ ಘಟನೆಯಿಂದ ಬಿ ಜೆ ಪಿಯ ಮುಖಂಡರು ಕೆರಳಿದ್ದಾರೆ ಈಗ ಸ್ಥಳೀಯ ಪೊಲೀಸ್ ಠಾಣೆಗೆ ಈ ಕುರಿತಂತೆ ಪ್ರಕರಣ ದೂರನ್ನು ಕೂಡ ದಾಖಲಿಸಿರುವಂತಹದ್ದು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈ ಕಿಡಿಗೇಡಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸ್ಥಳೀಯ ಸಿಸಿ ಫುಟೇಜ್ ಗಳನ್ನು ಕಡೆ ಕಲೆಕ್ಟ್ ಮಾಡಿ ಕಿಡಿಗೇಡಿಗಳ ಚಲನವಲನಗಳನ್ನು ಸಂಗ್ರಹಿಸಿ ಒಂದಷ್ಟು ಜನರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇದೆ ಅಂತ ಹೇಳಲಾಗ್ತಾ ಮತ್ತಷ್ಟು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದೀಪಕ್ ಜೈನ್ ಈ ಫ್ಲೆಕ್ಸ್ ಅನ್ನು ಹರಿದು ಹಾಕಿದ ಕಿಡಿಗೇಡಿಗಳ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಪೊಲೀಸರಿ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಈವರೆಗೂ ಕೂಡ ಈ ಬಗ್ಗೆ ಯಾವುದೇ ಮಾಹಿತಿಗಳು ಸಿಕ್ಕಿಲ್ಲ ಕಳೆದ ರಾತ್ರಿ ಮೂರು ಗಂಟೆವರೆಗೂ ಕೂಡ ಉಡುಪಿ ನಗರದಲ್ಲಿ ಬಂಟಿಂಗ್ಸ್ ಗಳನ್ನು ಮತ್ತು ಕಟೌಟ್ ಗಳನ್ನ ಹಾಕಲಾಗಿತ್ತು ಅಂದ್ರೆ ಬೆಳಗಿನ ಜಾವೋ ಯಾರ ಕಿಡಿಗೇರಿಗಳು ಈ ತರದ ಫ್ಲೆಕ್ಸ್ ಗಳನ್ನ ಹರಿದಿದ್ದಾರೆ ಅನ್ನುವಂಥದ್ದು ಈಗ ಚರ್ಚೆಯಲ್ಲಿರುವ ವಿಚಾರ ಈ ಬಗ್ಗೆ ನಗರ ಠಾಣೆಗೆ ಜಿಲ್ಲಾ ಬಿಜೆಪಿ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ ಆ ಯಾರೋ ಒಬ್ಬ ವ್ಯಕ್ತಿ ನಡ್ಕೊಂಡು ಬಂದು ಸುಮಾರು ಎಂಟರಿಂದ ಹತ್ತು ಫ್ಲೆಕ್ಸ್ ಗಳನ್ನ ಹರಿದಿದ್ದಾನೆ ಅಂತೇಳಿ ಮೇಲ್ನೋಟಕ್ಕೆ ಆ ಒಬ್ರು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ಬಗ್ಗೆ ಸಿಸಿ ಟಿವಿ ಫುಟೇಜ್ಗಳನ್ನ ಆ ಪೊಲೀಸರಿಗೆ ನೋಡ್ತಾ ಇರುವಂತದ್ದು ಅಂದ್ರೆ ಈ ಭಾಗದಲ್ಲಿ ಸಿಸಿಟಿವಿ ಟಿವಿ ಫುಟೇಜ್ಗಳು ಕೂಡ ಸಿಗ್ತಾ ಇಲ್ಲ ಪೊಲೀಸರಿಗೆ ಹಾಗಾಗಿ ಆ ಯಾರೋ ಮಾನಸಿಕ ಅಸ್ವಸ್ಥೋ ಕಿಡಿಗೇಡಿಯೋ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಆದ್ರೆ ಪಕ್ಷಗಳ ನಡುವಿನ ಜಟಪಟಿಯಿಂದ ವಿಪಕ್ಷದವರು ಯಾರು ಹರಿದಿದ್ದಾರೆ ಅನ್ನೋದು ಸದ್ಯಕ್ಕೆ ಯಾವುದೇ ಸಾಕ್ಷಿಗಳು ಸಿಗ್ತಾ ಇಲ್ಲ ಪ್ರೇಮ್ ಓಕೆ ಥ್ಯಾಂಕ್ ಯು ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ